ಸ್ನೇಹಿತರೇ ಹಾಗೂ ಏಳನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಈ ಒಂದು ತರಗತಿಯಲ್ಲಿ ದೈಹಿಕ ಶಿಕ್ಷಣದ ತಾತ್ವಿಕ ಘಟಕವಾದಂತಹ ಅಧ್ಯಾಯ 3 ಖೋಖೋ ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ನೇರವಾಗಿ ಖೋಖೋ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇದರಲ್ಲಿ ಒಂದನೇದು, ಖೋಖೋ ಆಟಗಾರನಲ್ಲಿರಬೇಕಾದ ಗುಣಲಕ್ಷಣಗಳನ್ನು ಪಟ್ಟಿ ಮಾಡಿ. ನೋಡ್ರಿ, ಖೋಖೋ ಆಟಗಾರನಲ್ಲಿ ಇರಬೇಕಾದ ಪ್ರಮುಖ ಗುಣಲಕ್ಷಣಗಳು ಏನಂದ್ರೆ, ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವುದು, ಈ ಗುಣ ಮೊದಲು ಇರಬೇಕಾಗ್ತದೆ. ಇನ್ನು ದೈಹಿಕವಾಗಿ ಮಾನಸಿಕವಾಗಿ ಸದೃಢತೆಯನ್ನು ಬೆಳೆಸಿಕೊಂಡಿರಬೇಕಾಗ್ತದೆ, ಬೆಳೆಸಿಕೊಳ್ಳಬೇಕಾಗ್ತದೆ. ಅಂದರೆ ಫಿಸಿಕಲನ್ನು ಸ್ಟ್ರಾಂಗ್ ಇರಬೇಕು, ಮೆಂಟಲಿನೂ ಸಹ ಸ್ಟ್ರಾಂಗ್ ಇರಬೇಕಾಗ್ತದೆ. ಮೂರನೇದು, ತೀರ್ಪುಗಾರರ ಸಲಹೆ ಸೂಚನೆಗಳನ್ನು ಪಾಲಿಸುವುದು ಹಾಗೂ ತೀರ್ಮಾನಕ್ಕೆ ಬದ್ಧನಾಗಿರಬೇಕಾಗ್ತದೆ. ನಾಲ್ಕನೇದು, ದೈಹಿಕ ಶಕ್ತಿ ಸಾಮರ್ಥ್ಯಗಳ ಜೊತೆಗೆ ಯುಕ್ತಿ ಹಾಗೂ ಕಷ್ಟ ಸಹಿಷ್ಣುತೆಯನ್ನು ಹೊಂದಿರುವುದು ಬೇಕಾಗ್ತದೆ. ಅದರ ಜೊತೆಗೆ ಸಮಯ ಪ್ರಜ್ಞೆ, ತಾಳ್ಮೆ, ಸ್ಥೈರ್ಯಗಳನ್ನು ಹೊಂದುವುದು, ಆಮೇಲೆ ಗುಂಪಿನಲ್ಲಿ ಸಹಕಾರ ಭಾವನೆಯನ್ನು ಹೊಂದಿರುವುದು, ಇತರ ಆಟಗಾರರೊಂದಿಗೆ ಪರಸ್ಪರ ಹೊಂದಾಣಿಕೆ ಇರಬೇಕಾಗ್ತದೆ, ಆಮೇಲೆ ಉನ್ನತವಾದ ಚಲನಾ ಸಾಮರ್ಥ್ಯ ಮೋಟಾರ್ ಎಬಿಲಿಟಿಯನ್ನು ಹೊಂದಿರಬೇಕಾಗ್ತದೆ. ಇಷ್ಟೆಲ್ಲ ಖೋಖೋ ಆಟಗಾರನು ಹೊಂದಿರಬೇಕಾಗ್ತದೆ. ಇದ್ರ ಜೊತೆಗೆ ಮುಂದಿನ ಪ್ರಶ್ನೆ ಹೋಗೋಣ. 14 ವರ್ಷದೊಳಗಿನ ಬಾಲಕ ಮತ್ತು ಬಾಲಕರಿಗೆ ಬಾಲಕಿಯರಿಗೆ ನೀಡ್ತಕ್ಕಂಥ ಪ್ರಶಸ್ತಿಗಳಾವುವು? 14 ವರ್ಷದೊಳಗಿನ ಬಾಲಕರಿಗೆ ನೀಡ್ತಕ್ಕಂಥ ಪ್ರಶಸ್ತಿ ಭರತ ಪ್ರಶಸ್ತಿ. ಇನ್ನು 14 ವರ್ಷದೊಳಗಿನ ಬಾಲಕರಿಗೆ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದಂದ್ರೆ ಇಲಾ ಪ್ರಶಸ್ತಿ. ಬಾಲಕರಿಗೆ ಭರತ ಪ್ರಶಸ್ತಿ ಆದರೆ ಬಾಲಕಿಯರಿಗೆ ಇಲಾ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಪ್ರಶ್ನೆ ಸಂಖ್ಯೆ 3, ಖೋಖೋ ಆಟದಲ್ಲಿ ಸಂಘಟಿಸಲ್ಪಟ್ಟಿರ್ತಕ್ಕಂಥ ಚಾಂಪಿಯನ್ಶಿಪ್ಗಳಾವುವು? ನೋಡಿ, ಖೋಖೋ ಆಟದಲ್ಲಿ ಸಂಘಟಿಸಲ್ಪಟ್ಟ ಚಾಂಪಿಯನ್ಶಿಪ್ಗಳು, ಅದರಲ್ಲಿ ಒಂದೇದು ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್, ಎರಡನೇದು ಜೂನಿಯರ್ ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್, ಮೂರನೇದು ಸಬ್ ಜೂನಿಯರ್ ನ್ಯಾಷನಲ್ ಖೋಖೋ ಚಾಂಪಿಯನ್ಶಿಪ್, ನಾಲ್ಕನೇದು ಸ್ಕೂಲ್ ಚಾಂಪಿಯನ್ಶಿಪ್, ಐದನೇದು ನ್ಯಾಷನಲ್ ವಿಮೆನ್ ಚಾಂಪಿಯನ್ಶಿಪ್, ಆರನೇದು ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಚಾಂಪಿಯನ್ಶಿಪ್, ಏಳನೇದು ಫೆಡರೇಷನ್ ಖೋಖೋ ಪಂದ್ಯಾವಳಿ, ಎಂಟನೇದು ಅಖಿಲ ಭಾರತ ಗ್ರಾಮೀಣ ಕ್ರೀಡಾಕೂಟ. ಇಷ್ಟು ಪ್ರಮುಖವಾಗಿ ಖೋಖೋ ವಿಷಯದಲ್ಲಿ ಪ್ರಶಸ್ತಿ ಪಡೆದಂಥವ್ರಿಗೆ ಕೊಡ್ತಕ್ಕಂಥ ಬೇರೆ ಬೇರೆ ಚಾಂಪಿಯನ್ಶಿಪ್ಗಳು. ಇನ್ನು ನಾಲ್ಕನೇ ಪ್ರಶ್ನೆ, ಖೋಖೋದಲ್ಲಿ ವೀರ ಮದಕರಿ ನಾಯಕ ಪ್ರಶಸ್ತಿಯನ್ನು ಯಾರಿಗೆ ನೀಡುತ್ತಾರೆ? ಸರಿಯಾದ ಉತ್ತರ, ಖೋಖೋದಲ್ಲಿ ವೀರ ಮದಕರಿ ನಾಯಕ ಪ್ರಶಸ್ತಿಯನ್ನು ದಕ್ಷಿಣ ವಲಯದ ಪುರುಷರಿಗೆ, ಅಂದರೆ ಮದಕರಿ ನಾಯಕ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಯಾರು? ದಕ್ಷಿಣ ವಲಯದ ಪುರುಷರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು ಖೋಖೋ ಆಟಗಾರರಿಗೆ ನೀಡುವ ಪ್ರಶಸ್ತಿಗಳು ಯಾವುವು? ನೋಡಿ, ಖೋಖೋ ಆಟಗಾರರಿಗೆ ನೀಡ್ತಕ್ಕಂಥ ಪ್ರಮುಖ ಪ್ರಶಸ್ತಿಗಳು ಯಾವಂದರೆ, ಮೊದಲನೇದು ಅರ್ಜುನ ಪ್ರಶಸ್ತಿ, ಪುರುಷರಿಗೆ ಏಕಲವ್ಯ ಪ್ರಶಸ್ತಿಯನ್ನು ನೀಡಲಾಗ್ತದೆ, ನಮ್ಮ ಮಹಿಳೆಯರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿಯನ್ನು ನೀಡಲಾಗ್ತದೆ, ಇನ್ನು 14 ವರ್ಷದೊಳಗಿನ ಬಾಲಕರಿಗೆ ಭರತ ಪ್ರಶಸ್ತಿಯನ್ನು, ಇನ್ನು 14 ವರ್ಷದೊಳಗಿನ ಬಾಲಕರಿಗಾಗಿ ಬಾಲಕಿಯರಿಗಾಗಿ ಇಲಾ ಪ್ರಶಸ್ತಿಯನ್ನು ನೀಡಲಾಗ್ತದೆ, ಇನ್ನು 16 ವರ್ಷದ ಕೆಳಗಿನ ಬಾಲಕಿಯರಿಗೆ ಜಾನಕಿ ಪ್ರಶಸ್ತಿ ನೀಡಲಾಗ್ತದೆ, ಇನ್ನು 18 ವರ್ಷದ ಕೆಳಗಿನ ಯುವಕರಿಗೆ ವೀರ ಅಭಿಮನ್ಯು ಪ್ರಶಸ್ತಿಯನ್ನು ನೀಡಲಾಗ್ತದೆ, ಇನ್ನು ದಕ್ಷಿಣ ವಲಯದ ಪುರುಷರಿಗೆ ಮದಕರಿ ನಾಯಕ ಪ್ರಶಸ್ತಿಯನ್ನು ನೀಡಲಾಗ್ತದೆ, ಇನ್ನು ದಕ್ಷಿಣ ವಲಯದ ಮಹಿಳೆಯರಿಗೆ ಒನಕೆ ಒಬ್ಬವ ಪ್ರಶಸ್ತಿಯನ್ನು ನೀಡಲಾಗ್ತದೆ.
ಇನ್ನ ದಕ್ಷಿಣ ವಲಯದ 14 ವರ್ಷದ ಬಾಲಕರಿಗೆ ಧ್ರುವ ಪ್ರಶಸ್ತಿಯನ್ನು, ದಕ್ಷಿಣ ವಲಯದ 14 ವರ್ಷದ ಬಾಲಕಿಯರಿಗೆ ರಾಣಿ ರುದ್ರಮ್ಮ ಪ್ರಶಸ್ತಿ ನೀಡಿ ಸರ್ಕಾರ ಗೌರವಿಸ್ತದೆ. ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ 2, ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಅದರಲ್ಲೊಂದು ಕರ್ನಾಟಕದ ಶೋಭಾ ನಾರಾಯಣ್ ಡ್ಯಾಶ್ರಲ್ಲಿ ಪ್ರಶಸ್ತಿಯನ್ನು ಪಡೆದರು. ನೋಡಿ, ಕರ್ನಾಟಕ ಶೋಭಾ ನಾರಾಯಣರವರು ಅರ್ಜುನ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಆದರೆ ಅರ್ಜುನ ಪ್ರಶಸ್ತಿಯನ್ನು ಇವರು ಪ್ರಮುಖವಾಗಿ ಪಡ್ಕೋತಾರೆ. ಇನ್ನು 16 ವರ್ಷದ ಕೆಳಗಿನ ಬಾಲಕಿಯರಿಗೆ ಜಾಸ್ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಆದರೆ ಜಾನಕಿ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು 3ನೇ ಬಿಟ್ಟ ಸ್ಥಳ, ಕರ್ನಾಟಕ ರಾಜ್ಯ ಸರ್ಕಾರವು ಪುರುಷ ಮತ್ತು ಮಹಿಳೆಯರ ಕ್ರೀಡಾಪಟುಗಳಿಗೆ ನೀಡುವ ಪ್ರಶಸ್ತಿ ಡ್ಯಾಶ್ ಯಾವುದಂದ್ರೆ ದಸರಾ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಇನ್ನು ಪ್ರಶ್ನೆ ಸಂಖ್ಯೆ 4, ದಕ್ಷಿಣ ವಲಯದ ಮಹಿಳೆಯರಿಗೆ ನೀಡುವ ಪ್ರಶಸ್ತಿ ಡ್ಯಾಶ್. ಸರಿಯಾದ ಉತ್ತರ, ಒನಕೆ ಒಬ್ಬವ ಪ್ರಶಸ್ತಿಯನ್ನು ನೀಡಲಾಗ್ತದೆ. ಒನಕೆ ಒಬ್ಬವ ಪ್ರಶಸ್ತಿ ಸರಿಯಾದ ಉತ್ತರವಾಗ್ತದೆ. ಮೇನ್ ಪ್ರಶ್ನೆ ಸಂಖ್ಯೆ 3, ಹೊಂದಿಸಿ ಬರೆಯಿರಿ. ಅದರಲ್ಲಿ ಒಂದೇದು, ಪುರುಷರಿಗೆ ದಕ್ಷಿಣ ವಲಯದ 14 ವರ್ಷದ ಬಾಲಕರು, ಮಹಿಳೆಯರಿಗಾಗಿ 18 ವರ್ಷದ ಯುವಕರಿಗೆ. ನೋಡಿ, ಪುರುಷರಿಗೆ ನೀಡ್ತಕ್ಕಂಥ ಪ್ರಶಸ್ತಿ ಯಾವುದಂದ್ರೆ ಏಕಲವ್ಯ ಪ್ರಶಸ್ತಿ ನೀಡಲಾಗ್ತದೆ. ಪುರುಷರಿಗಾಗಿ ಏಕಲವ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗ್ತದೆ. ಇನ್ನು ದಕ್ಷಿಣ ವಲಯದ 14 ವರ್ಷದ ಬಾಲಕರಿಗೆ ನೀಡತಕ್ಕಂಥ ಪ್ರಶಸ್ತಿ ಧ್ರುವ ಪ್ರಶಸ್ತಿ ನೀಡುತ್ತೆ. ಆ ಪ್ರಶಸ್ತಿ ಧ್ರುವ ಪ್ರಶಸ್ತಿ. ಇನ್ನು ಮಹಿಳೆಯರಿಗೆ ನೀಡತಕ್ಕಂಥ ಪ್ರಶಸ್ತಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿಯನ್ನು ಮಹಿಳೆಯರಿಗೆ ನೀಡಲಾಗ್ತದೆ. ಇನ್ನು 18 ವರ್ಷದ ಯುವಕರಿಗೆ ನೀಡತಕ್ಕಂಥ ಪ್ರಶಸ್ತಿ ವೀರ ಅಭಿಮನ್ಯು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಈ ರೀತಿ ಪುರುಷರಿಗೆ ಏಕಲವ್ಯ ಪ್ರಶಸ್ತಿ, ದಕ್ಷಿಣ ವಲಯ 14 ವರ್ಷ ಬಾಲಕರಿಗೆ ಧ್ರುವ ಪ್ರಶಸ್ತಿ, ಮಹಿಳೆಯರಿಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಪ್ರಶಸ್ತಿ, 18 ವರ್ಷದ ಯುವಕರಿಗೆ ವೀರ ಅಭಿಮನ್ ಪ್ರಶಸ್ತಿಯನ್ನು ನೀಡಿ ಸರ್ಕಾರ ಗೌರವಿಸಲಾಗ್ತದೆ. ಇಷ್ಟು ಈ ಖೋಖೋ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ಅವುಗಳ ಸದುಪಯೋಗ ಪಡೆಯಬೇಕಾದರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವ ಅಂತ ಹೇಳ್ತಾ, ಇದ್ರಿಗೆ ನನ್ನ ಚಾನಲ್ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದ ತಿಳಿಸುತ್ತಾ, ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.